death will be less. Where will be less test, death will be more. ಇದು ನೀವು ಬದಲ್ಕೊಳ್ಳಿ. ಅದೇ ಆದ ಉಡುಪಿಯಲ್ಲಿ ಸ್ಟಾರ್ಟಿಂಗ್ ಟೆಸ್ಟೇ ಮಾಡಲಿಲ್ಲ, ಏನು ಜೀರೋ 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 ಅಂತ ಸಡನ್ ಬಂದಾಗ ಗೊತ್ತಾಯಿತು. ಅದೇ ರೀತಿ ಗಲ್ಫ್ನಲ್ಲಿರೋ ಕೂಡ ಇವತ್ತು ನೋಡಿ, ಕರಾವಳಿ ಪ್ರದೇಶವ್ರು ಜಾಸ್ತಿ ಜನ ಇವತ್ತು ಕಲೀಲಿಕ್ಕೆ ನಮ್ದು ಅಮೇರಿಕಾ ಕೆನಡಾ ಈ ರೀತಿ ಎಜುಕೇಷನ್ ಹೋದವ್ರು ಇದ್ದಾರೆ, ಯುರೋಪ್ ಇಟಲಿ ಅವ್ರನ್ನ ತರಿಸ್ಕೊಂತದ್ದು ಕೆಲಸಕ್ಕೆ ಹೋದಂಥ ಕಾರ್ಮಿಕರು ಇವತ್ತು ಸೌದಿ, ಬಹರೇನ್, ಕುವೇಟ್, ಕತಾರ್, ದುಬೈ, ಮಸ್ಕಟ್, 80% ವರ್ಕಿಂಗ್ ಕ್ಲಾಸ್, 80%. ಅದೇ ಅವ್ರಿಗೊಂದು ಫ್ಲೈಟಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಬರೀ 2 ಫ್ಲೈಟ್, ಕೇರಳಕ್ಕೆ 28 ಫ್ಲೈಟ್. ಊಸ್ ಫೇಲಿಯರ್, ಇಟ್ಸ್ ಎ ಫೇಲಿಯರ್ ಎಂ ಪಿ, ಲೋಕಲ್ ಎಂ ಪಿ, ಲೋಕಲ್ ಎಂ ಪಿ ಏನಿದ್ದು ಪಾರ್ಟಿ ಪ್ರೆಸಿಡೆಂಟ್, ಅವರು ಪಕ್ಷದ ಅಧ್ಯಕ್ಷರು. ಒಂದು ಪಕ್ಷದ ಅಧ್ಯಕ್ಷ ಅಂತ ಹೇಳಿ ಓದಿ, ಜನಾರ್ದನ್ ಪೂಜಾರಿ ಇದ್ದಾಗೇನು ಇಡೀ ಪಕ್ಷ ಇಲ್ದಾಗೆ ಕೆಲವೊಂದು ಚೀಫ್ ಮಿನಿಸ್ಟರ್ ಕೆಲವೊಂದು ಪರಿಸ್ಥಿತಿ ಇತ್ತು. ಒಂದು ಫ್ಲೈಟ್ ಅಲ್ಲಿಗೆ ಹೋಗೋದಿಲ್ಲ, ಅವ್ರು ನಮ್ಮ ನಮ್ಮ ಊರಿನವ್ರು ಅಲ್ವಾ, ಅವ್ರು ಏನದೊಂದು ಸಹಾಯ ಲಿಸ್ಟ್ ಅದನ್ನು ಕೇಳಿದಾರ, ಅವರೇ ಸಹಾಯ ಮಾಡ್ತಿದ್ರು ಕಷ್ಟದಲ್ಲಿದ್ದವ್ರಿಗೆ. ಈಗ ಅವ್ರು ಕಷ್ಟದಲ್ಲಿದ್ದಾರೆ, ನಾವೆಲ್ಲರೂ ಕೂಡ ಅವ್ರು ಬರೋಗಿ ನಿಲ್ಬೇಕಲ್ಲ. ಬಾಂಬೆಲ್ಲಿದ್ದವ್ರು ನಮ್ಮಿಂದ ಏನದು ಹೆಲ್ಪ್ ಕೇಳಿದಾರ, ಎಲ್ಲ ಕೂಡ ನಮ್ಮ ಊರಿಗೆ ಅಲ್ಲಿಗೆ ಇಲ್ಲಿಗೆ ಅವರೆಲ್ಲ ಸಹಾಯ ಮಾಡ್ತಿದ್ರಲ್ಲ, ಈಗ ಅವ್ರು ಕಷ್ಟದಲ್ಲಿದ್ದಾರೆ, ಅವರ ಪರವಾಗಿ ನಾವೆಲ್ಲ ನಿಲ್ಬೇಕಲ್ಲ. ಇದರ ಬಗ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ ಇಮಿಡಿಯೇಟ್ ಮೀಟಿಂಗ್ ಅರಿಬೇಕು. ಇವತ್ತು ಗಲ್ಫಲ್ಲಿ ಇದ್ದವ್ರು ಏನು ಮಾಡಬೇಕು, ನಮ್ಮ ಫಾರಿನ್ ಕಂಟ್ರಿ ಇದ್ದವ್ರನ್ನ ಹೇಗೆ ತರುವಂಥದ್ದು, ಮತ್ತು ಔಟ್ಸೈಡ್ ದಿ ಸ್ಟೇಟ್ ಯಾಕೆ, ವೈ ದಿಸ್ ಕನ್ಫ್ಯೂಷನ್? ನೀವು ಕೇರಳದ ನೋಡಿ, ಗಡುವಲ್ಲಿ ಈಗ ಪ್ರಾಬ್ಲಮಿಂದ ನಮ್ಮವ್ರು ಆ ಕಡೆ ಹೋಗ್ಲಿಕ್ಕಿಲ್ಲ, ಆ ಕಡೆ ಈ ಕಡೆ ಬರಲಿಕ್ಕಿಲ್ಲ. 20% ಜನ ಇಲ್ಲಿದ್ದವರು ಹಳ್ಳಿ ಕೆಲಸದಲ್ಲಿದ್ದಾರೆ, ಅಲ್ಲಿದ್ದವರು ಇಲ್ಲಿ ಕೆಲಸದಲ್ಲಿದ್ದಾರೆ, ಅವ್ರು ಡೇಲಿ ಕೆಲಸಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ. ನಾಳೆ ಅವ್ರ ದನಿ ತೆಗೆದವನನ್ನು ನೀವು ಕೆಲಸ ಕೊಡ್ತೀರ ಅವರಿಗೆ. ಇವರ ಡ್ಯೂಟಿ ಏನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀಟಿಂಗ್, ಮಿನಿಸ್ಟರ್ಗೆ ಮೀಟಿಂಗ್ ಅಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಪಟ್ಟಿ ತಗೊಳ್ಳೋದು, ಅಪ್ಲಿಕೇಶನ್ ಕ್ವಾಲಿಫೈ ಮಾಡುವಂಥದ್ದು. ಇಲ್ಲಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಅವರೇ ಅಪ್ಲಿಕೇಶನ್ ತಗೊಂಡು ಪರಸ್ಪರ ಅಧಿಕಾರಿ ಕೂತ್ಕೊಂಡು ಅವರಿಗೆ ಸ್ಪೆಷಲ್ ಪಾಸ್ ಇಶ್ಯೂ ಮಾಡಿದ್ರು, ಡೇಲಿ ಬೆಳಿಗ್ಗೆ ಬಂದು ಹೋಗಬೇಕು 7 ಗಂಟೆ ಒಳಗಡೆ. ಅವ್ರೇನು ಮಾಡಬೇಕು, ಅವ್ರ ಶಾಪ್ ಇಲ್ಲಿ, ಅವರಲ್ಲಿ, ಅವ್ರ ಕೆಲಸ ಇಲ್ಲಿ. ಗೌರ್ಮೆಂಟಿಗೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಿದ್ದರೆ ಮತ್ತೆ ಯಾರು ಮಾಡೋದು? ಇವತ್ತು ಸೌದಿಗೆ ಫ್ಲೈಟ್ ಇಲ್ಲ, ಫ್ಲೈಟ್ ಇಲ್ಲ ಹೇಳ್ತಾರೆ ನೋಡಿ. ಸದನ್ ಗೌಡ ಇನ್ಚಾರ್ಜ್ ಎಂ ಪಿ ಅವರು, ನಮ್ಮ ಪಾರ್ಟಿ ಪ್ರೆಸಿಡೆಂಟ್, ಇದು ಅದರ ಪವರ್ ಯೂಸ್ ಮಾಡಬೇಕಲ್ಲ. ವಿ ಆರ್ ಆಲ್ ವಿತ್ ದಿ ಎಂ ಪಿ, ಅದರ ಪವರ್ ಯೂಸ್ ಮಾಡಬೇಕು. ನಮಗೆ ಇಲ್ಲಿ ಫ್ಲೈಟ್ ಸಿಕ್ಕೋದಿಲ್ಲ, ಫ್ಲೈಟ್ ಸಿಕ್ಕೋದಿಲ್ಲ. ಪ್ರೈವೇಟ್ ಅಲ್ಲಿ ನಮ್ಮ ಮಂಗಳೂರಿನವ್ರು ಇರುವಂತಹ ಅಲ್ಲಿ ಕೆಲಸ ಮಾಡುವಂತಹ ಪ್ರೈವೇಟ್ ಕಂಪನಿಗೆ ಅಲ್ಲಿ ಪ್ರೈವೇಟ್ ಚಾರ್ಟರ್ ಫ್ಲೈಟ್ 4 ಸಿಗ್ತದೆ ಇಲ್ಲಿಗೆ ಬರಲಿಕ್ಕೆ, ಕೆಲಸ ಕಲಿಸಲಿಕ್ಕೆ. ಅರೆ, ಒಬ್ಬ ಇಂಡಿವಿಜುವಲ್ಗೆ ಇಲ್ಲಿಗೆ ಬರಲಿಕ್ಕೆ ಫ್ಲೈಟ್ ಸಿಗ್ತದೆ, ಸರ್ಕಾರಕ್ಕೆ ಸಿಗೋದಿಲ್ವಾ? ಸೊ ಫ್ಲೈಟ್ ಸಿಕ್ಕೋದಿಲ್ಲ ಅಂತ ಸಬೂಬು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ, ಪ್ರೈವೇಟ್ ಕಂಪನಿಗೆ ಫ್ಲೈಟ್ ಬರ್ತದಂತೆ, ನಮ್ಗೆ ಯಾಕೆ ಸಿಗೋದಿಲ್ಲ ಗೌರ್ಮೆಂಟಿಗೆ? ಆದ ಕಾರಣ ಗೌರ್ಮೆಂಟ್ಗೆ ಇದರ ಬಗ್ಗೆ ಭಾಳ ಯೋಚನೆ ಆಲೋಚನೆ ಮಾಡಬೇಕು. ಯಾರು ಔಟ್ಸೈಡ್ ಸ್ಟೇಟಲ್ಲಿದ್ದಾರೆ ಮತ್ತು ಯಾರು ಔಟ್ಸೈಡ್ ಕಂಟ್ರಿಯಲ್ಲಿದ್ದಾರೆ, ಒಂದು ಆಲೋಚನೆ ಮಾಡಿ. ಅವ್ರು ನಮ್ಮವರು, ಅವ್ರಿಗೆ ಯಾವುದೇ ರೋಗ ಇರಲಿ, ದೇ ಆರ್ ಅವರ್ ಪೀಪಲ್, ನಮ್ಮ ತುಳುನಾಡಿನವರು, ನಮ್ಮ ಕನ್ನಡಿಗರು. ಅವರ ಹೆದರಿಕೆ ಬರಬೇಡಿ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮವ್ರು, ನಮ್ಮ ಕುಟುಂಬಸ್ಥರನ್ನು ನೆನೆಸ್ಕೊಳ್ಬೇಕು. ನನ್ನ ಅಣ್ಣ ತಮ್ಮಂದಿರು ನಾನು ಕರೆದಿಲ್ವಾ? ನಮ್ಮ ಅಣ್ಣ ತಮ್ಮಂದಿಂದ ನಾವು ಎಣಿಸ್ಕೊಳ್ಬೇಕು, ನಮ್ಮವ್ರಂತ ಎಣಿಸ್ಕೊಳ್ಬೇಕು. ಅವ್ರು ಬಂದಾಗ ಜಾಗ್ರತೆಯಿಂದ ಟೆಸ್ಟ್ ಮಾಡಿ ಕ್ವಾರಂಟೈನ್ ಮಾಡಿ ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕು. ಒಂದು ಗೌರ್ಮೆಂಟ್ ಮನಸ್ಸು ಏನು ಮಾಡ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಯಾಕೆ ಆಗೋದಿಲ್ಲ ಕ್ವಾರಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ?